ಸೋಮಣ್ಣ ಮನವೊಲಿಕೆಗೆ ಬಿ ಜೆ ಪಿಯಿಂದ ಇನ್ನಿಲ್ಲದ ಕಸರತ್ತು ಮಠ ಮಾನ್ಯಗಳ ಮೂಲಕ ಸೋಮಣ್ಣ ಮನಸ್ಸು ಬದಲಿಸೋ ಕೆಲಸ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಸ್ವತಃ ದೇವರೇ ಬಂದ್ಬಿಟ್ಟು ಸೋಮಣ್ಣ ನೀನು ಮಾಡ್ತಿರೋ ತಪ್ಪು ಹೀಗೆಲ್ಲ ಮಾಡಬೇಡ ಬಿ ಜೆ ಪಿ ನಿನ್ನ ಮಿನಿಸ್ಟ್ರು ಮಾಡಿತ್ತು ನೀನೀಗ ಮಾಡ್ತಿರೋ ನಿರ್ಧಾರಗಳು ತೆಗೆದುಕೊಳ್ಳದಿರೋ ನಿರ್ಧಾರಗಳು ತಪ್ಪು ಅಂತ ಏನಾದ್ರು ಹೇಳಕ್ಕೆ ಬಂದರೆ ಸೋಮಣ್ಣ ಅವರು ದೇವ್ರೆ ಈಗ ಬಂದಿದ್ಯಾ ಅಂತ ಸೆಕೆಂಡ್ ಕ್ವಶನ್ ಹಾಕೋರು ಅಚ್ಚರಿ ಪಡಬೇಕಾಗಿಲ್ಲ ದೇವರೇ ಇಂಥ ಪರಿಸ್ಥಿತಿಲಿ ನಾನು ಏನು ಮಾಡ್ಬೇಕು ನೀನೇ ಹೇಳು ಅಂತ ದೇವ್ರನ್ನೇ ಕೇಳಿದ್ರು ಅಚ್ಚರಿ ಪಡಬೇಕಾಗಿಲ್ಲ ಬಿ ಜೆ ಪಿಯಲ್ಲಿ ಹೈಕಮಾಂಡ್ ಅನ್ಸ್ಕೊಂಡಂತ ಅಮಿತ್ ಶಾ ಅವರೇ ಎರಡು ಗಂಟೆ ಮನೇಲಿ ಕೂತುಬಿಟ್ಟು ನನ್ನ ಬಲಿ ಪಶು ಹಾಕ್ಬಿಟ್ರು ಅಂತ ಹೇಳದ ಮೇಲೆ ಇನ್ಯಾರ ಮಾತನ್ನ ಕೇಳಿ ಸೋಮಣ್ಣ ಅವರು ಪಿಲಿ ಉಳ್ಕೋತಾರೆ ಆರನೇ ತಾರೀಕು ಸಿದ್ಧಗಂಗಾ ಮಠದಲ್ಲಿ ಸಮಾರಂಭದಲ್ಲಿ ತಮ್ಮ ಎಲ್ಲ ದುಃಖವನ್ನು ವರಿಕಾಗ್ತಾರೆ ಏಳನೇ ತಾರೀಕು ಹೋಗ್ಬಿಟ್ಟು ಹೈಕಮಾಂಡ್ ಜೊತೆ ಮಾತುಕತೆ ನಡೆಸ್ತಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ ಹಾಗಾದರೆ ಸೋಮಣ್ಣ ಅವರು ಮುಂದೆ ತಮ್ಮ ಹೆಜ್ಜೆಯನ್ನು ಅಥವಾ ತಮ್ಮ ತೀರ್ಮಾನವನ್ನು ಬದಲಿಸಿದಂತೆ ಕೈಗೊಳ್ಳಬೇಕಾಗಿರೋ ಬಿ ಜೆ ಪಿಯ ಕೊನೆಯ ಅಸ್ತ್ರ ಮಠ ಮಾನ್ಯಗಳು ಸ್ವಾಮೀಜಿಗಳ ಮೂಲಕ ಮಠಾಧಿಪತಿಗಳ ಮೂಲಕ ಎಸ್ಪೆಷಲಿ ವೀರಶೈವ ಲಿಂಗಾಯತ ಸ್ವಾಮೀಜಿಗಳ ಮೂಲಕ ಸೋಮಣ್ಣ ಅವರ ಮನಸ್ಸನ್ನು ಬದಲಿಸೋ ಕೆಲಸವನ್ನು ಮಾಡಬೇಕು ಇದು ರಾಜ್ಯ ಬಿ ಜೆ ಪಿ ನಾಯಕರು ಮತ್ತು ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ಬಳಿ ಇರುವಂಥ ಕೊನೆಯ ಅಸ್ತ್ರ ಕೊನೆಯ ಅಸ್ತ್ರ ಕೊನೆಯ ಅಸ್ತ್ರ ಏನಿದೆ ಎಲೆಕ್ಷನ್ ಟೈಮ್ ಇಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಅಂತ ಕೆಲವರು ಅಂದ್ಕೊಳ್ಬಹುದು ಆದರೆ ಸೋಮಣ್ಣ ಜಗದೀಶ್ ಶೆಟ್ಟರ್ಗಿಂತಲೂ ಅತಿ ದೊಡ್ಡ ಇಂಪ್ಯಾಕ್ಟನ್ನು ಬಿ ಜೆ ಪಿಗೆ ಎಗೇನೆಸ್ಟ್ ಆಗಿ ಮಾಡುವಂಥ ಎಲ್ಲ ತಾಕತ್ತನ್ನು ಹೊಂದಿರುವಂಥ ನಾಯಕ ಇದು ಬಿ ಜೆ ಪಿಗರಿಗೆ ತಡವಾಗಿ ಅರ್ಥವಾಗ್ತಾ ಇದೆ ಸೋಮಣ್ಣ ಹೋದ್ರ ಸೋಮಣ್ಣನ ಹಿಡಿದು ಹಿಡ್ಕೊಳಕಾಯ್ತದ ಸೋಮಣ್ಣನ ಕಟ್ಕೊಂಡು ನಮ್ಗೆ ಏನಾಗಬೇಕು ಅಂತ ಬಿ ಜೆ ಪಿ ನಿರ್ಲಕ್ಷ್ಯ ಮಾಡಿದ್ರೆ ಅದರ ದೊಡ್ಡ ಒಡೆತ ಬಿ ಜೆ ಪಿಗೆ ಕಟ್ಟಿಟ್ಟ ಬುತ್ತಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಭವಿಷ್ಯದಲ್ಲಿ ಇವೆಲ್ಲವನ್ನ ಅರ್ಥ ಮಾಡಿಕೊಂಡು ಸೋಮಣ್ಣ ಅವರನ್ನ ಉಳಿಸ್ಕೊಳ್ಳೋಕೆ ಮಠಾಧಿಪತಿಗಳ ಮೂಲಕ ಕೊನೆ ಕ್ಷಣದ ಕಸರತ್ತನ್ನ ಮಾಡುವಂತಹ ಲೆಕ್ಕಾಚಾರವನ್ನು ಬಿಜೆಪಿ ಮಾಡ್ತಾ ಇದೆ ಸೋಮಣ್ಣ ಅವರನ್ನ ಸಮಾಧಾನ ಪಡಿಸಲು ರಾಜ್ಯ ಬಿಜೆಪಿ ನಾಯಕರು ಲಿಂಗಾಯತ ಮಠಾಧಿಪತಿಗಳನ್ನು ಸಂಪರ್ಕಿಸಿ ಮಾತುಕತೆ ನಡೆಸಿದ್ದಾರೆ ಅಲ್ಲದೆ ಹೈಕಮಾಂಡ್ ನಾಯಕರು ಕೂಡ ಸ್ವಾಮೀಜಿಗಳ ಜೊತೆ ಮಾತುಕತೆ ನಡೆಸಿದ್ದಾರೆ ಆದರೆ ಸ್ವಾಮೀಜಿಯೊಬ್ಬರು ಹೇಳುವ ಅಥವಾ ಹೇಳಿರುವ ಮಾಹಿತಿ ಪ್ರಕಾರ ನಮ್ಮ್ಯಾರ ಮಾತನ್ನು ನಮ್ಮಗಳ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ಸೋಮಣ್ಣ ಇಲ್ಲ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾಯಿದೆ ಇನ್ನೊಂದು ಕಡೆ ಚಿಕ್ಕಮಗಳೂರಿನ ಪೀಠದ ಮೂಲಕವೂ ಸೋಮಣ್ಣ ಮನವೊಲಿಕೆಗೆ ಯತ್ನ ನಡೆದಿದ್ದು ಸೋಮಣ್ಣ ಹಾಗೂ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ನಡುವಿನ ಸಂಧಾನ ಸೂತ್ರ ಸಿದ್ಧವಾಗಿದೆ ಮತ್ತೊಂದೆಡೆ ಕಾಂಗ್ರೆಸ್ ನಾಯಕರು ಸೋಮಣ್ಣ ಅವರನ್ನು ಸಂಪರ್ಕಿಸಿದ್ದಾರೆ ಡಿ ಕೆ ಶಿವಕುಮಾರ್ ಆಪ್ತರು ಸೋಮಣ್ಣ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಆದರೆ ಸೋಮಣ್ಣ ಅವರನ್ನ ಕಾಂಗ್ರೆಸ್ ಸೇರಿಸಿಕೊಳ್ಳಲು ಪಕ್ಷದಲ್ಲೇ ಸ್ವಲ್ಪ ಅಪಸ್ವರ ಇದೆ ಅನ್ನೋ ಮಾತುಗಳು ಕೂಡ ಬರ್ತಾ ಇದೆ ಒಟ್ಟಿನಲ್ಲಿ ಸೋಮಣ್ಣ ಅವರನ್ನ ಪಿಗರು ಉಳಿಸ್ಕೋಬೇಕಂದ್ರೆ ಕೊನೆಯ ಅಸ್ತ್ರ ಸ್ವಾಮೀಜಿಗಳ ಮೂಲಕ ಮಠಾಧೀಶರ ಮೂಲಕ ಮಠ ಮಠಗಳ ಮೂಲಕ ಬಟ್ ಹೈಕಮಾಂಡ್ ಮತ್ತು ರಾಜ್ಯ ಬಿ ಜೆ ಪಿ ನಾಯಕರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದಕ್ಕೆ ಕಾಲ ಉತ್ತರಿಸಬೇಕು ವೀಕ್ಷಕರೇ ಇಷ್ಟೆಲ್ಲ ಆದ್ಮೇಲೆ ಸೋಮಣ್ಣ ಬಿ ಜೆ ಪಿಲಿ ಉಳಿತಾರಾ ಅವ್ರ ನಿರ್ಧಾರ ಏನು ಒಂದು ವೇಳೆ ನಿರ್ಧಾರ ತೆಗೆದುಕೊಂಡಿದ್ದರೆ ಹೈಕಮಾಂಡ್ ಮೀಟ್ ಮಾಡೋ ಅವಶ್ಯಕತೆ ಏನಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು